ಹಿಜಾಬ್ ನಿಷೇಧದ ಆದೇಶವನ್ನು ವಾಪಸ್ ಪಡೆಯಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ ಎನ್ನುವಂಥ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ನಮ್ಮ ಜೊತೆಗಿದ್ದಾರೆ ಸರ್ ಮೊದಲನೇದಾಗಿ ಹಿಜಾಬ್ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆಯಲ್ಲಿ ಮೊದಲು ಅದು ಕಾಣುವಂಥದ್ದು ತಮ್ಮ ಇಲಾಖೆಯ ಕಡೆಗೆ ಹಿಂದೆ ಅದು ಗಲಾಟೆ ಆಗಿದ್ದು ಕೂಡ ಅಲ್ಲೇ ಸರ್ ಈ ಒಂದು ಹೇಳಿಕೆ ಅಥವಾ ಈ ಡೆವಲಪ್ಮೆಂಟು ತಮ್ಮ ಶಿಕ್ಷಣ ಇಲಾಖೆಯ ಮೇಲೆ ಬೀರಬಹುದಾದ ಪರಿಣಾಮಗಳು ಏನು ಸರ್ ಇಲ್ಲ ಏನು ಪರಿಣಾಮ ಪ್ರಶ್ನೆ ಅಲ್ಲ ವಿರೋಧ ಪಕ್ಷದವರು ಆಬ್ವಿಯಸ್ಲಿ ಅದನ್ನು ಬೇರೆ ರೀತಿಯಲ್ಲಿ ಟೀಕಾ ಟಿಪ್ಪಣಿಗೆ ಪ್ರಯೋಗ ಮಾಡ್ಕೊಳ್ತಕ್ಕಂಥದ್ದು ಅವರ ವ್ಯಾಪ್ತಿಯಲ್ಲಿದೆ ಅವರು ಮಾಡೋ ಹಕ್ಕಿರ್ತದೆ ಅದು ಬಿಟ್ಬಿಡಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಸಭೆಯಲ್ಲಿ ಯಾರೋ ಹಿಂಗೆ ಕೇಳಿದಾಗ ಮುಂಚೆಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ಫ್ರೀಡಮ್ ಆಫ್ ಏನು ನಮ್ಮ ಉಡುಗೆ ತೊಡುಗೆ ನಮ್ಮ ಊಟದ ವಿಧಾನಗಳು ಇಲ್ಲ ಪೂಜೆ ಪುರಸ್ಕಾರ ಧರ್ಮ ಇದನ್ನೆಲ್ಲದೂ ಕೂಡ ನಮ್ಮ ನಮ್ಮ ಇತಿಮಿತಿಗೆ ನಮ್ಮಲ್ಲಿ ಇರಬೇಕಾಗ್ತದೆ ಅಂತೇಳಿ ಹೇಳಿದ್ದಾರೆ ಅಂದರೆ ಮುಂಚೆನೂ ಕೂಡ ಇದು ಇದು ಈ ವಿಚಾರ ಬಂದಾಗ ಟೀಕ್ಸ್ವಾಗಿ ಹೇಳಿದ್ದಾರೆ ಅದು ಇಲ್ಲ ಹಾಕ್ಕೊಂಡು ಹೋಗಲಿ ಬಿಡಿ ಯಾಕೆ ಏನು ತೊಂದರೆ ಅಂತೇಳಿ ಹೇಳಿದ್ದಾರೆ ಈಗ ಯಾರೋ ಅಲ್ಲಿ ಪಬ್ಲಿಕಲ್ಲಿ ಕೇಳಿದಾಗ ಅವ್ರು ಹೇಳಿದ್ದಾರೆ ಇಲ್ಲ ನಾವು ಅದನ್ನು ರೋಲ್ ಬ್ಯಾಕ್ ಮಾಡ್ತೀವಿ ಮತ್ತೆ ಹಿಜಾಬ್ನೇ ಹಾಕ್ಕೊಂಡು ಹೋಗ್ಬೋದು ಅಂತ ಆ ಥರ ಸ್ಟೇಟ್ಮೆಂಟನ್ನ ನಾನು ನೋಡಿರ್ತಕ್ಕಂಥ ಈಗ ಅವ್ರು ಹಂಗೆ ಹೇಳಿರೋದ್ರಿಂದ ಈ ವಿಚಾರಗಳ ಇವಾಗ ಪಬ್ಲಿಕ್ ಡೊಮೈನಲ್ಲಿ ಚರ್ಚೆಗೆ ಬಂದಿರೋದ್ರಿಂದ ನಾನು ಮನೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿಕೊಂಡು ಕಾನೂನಿನ ತೊಡಕುಗಳು ಏನಿದ್ದಾವೆ ಯಾಕೆಂದರೆ ಒಂದು ಕಡೆಗೆ ಒಂದು ಐ ತಿಂಕ್ ಪಿ ಐ ಎಲ್ಲು ಸುಪ್ರೀಂ ಕೋರ್ಟಲ್ಲಿ ಇದೆಯೋ ಏನೋ ಗೊತ್ತಿಲ್ಲ ಅದನ್ನೆಲ್ಲದನ್ನು ಮಾಡ್ಕೊಂಡು ಮಾಡಬೇಕಾ ಇಲ್ಲ ನಾವು ನಾವು ತೀರ್ಮಾನ ಮಾಡ್ಕೊಳ್ತಕ್ಕಂಥದ್ದು ಇದೆಲ್ಲ ವಿಚಾರಗಳನ್ನು ನೋಡಿಕೊಂಡು ಮನೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ ನಾನು ಮುಂದಿನ ದಿವಸ ತೀರ್ಮಾನ ಮಾಡ್ತೇನೆ ಈಗೇನು ಸೆನ್ಸಿಟಿವ್ ಇರ್ತದೆ ಇವೆಲ್ಲ ಭಾಳ ಹುಷಾರಾಗಿ ತೊಗೊಳ್ಬೇಕಾಗತ್ತೆ ಅದನ್ನು ಮನೆ ಮುಖ್ಯಮಂತ್ರಿಗಳು ವಕೀಲರು ಇರೋದ್ರಿಂದ ಅವರು ಭಾಳ ಸೂಕ್ಷ್ಮವಾಗಿ ಅದನ್ನೆಲ್ಲ ಯೋಚನೆ ಮಾಡಿ ಹೇಳಿರ್ತಾರೆ ಸರ್ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋದ್ರೆ ಕಾನೂನು ದೃಷ್ಟಿಯಲ್ಲಿ ಎಲ್ಲರೂ ಸಮಾನ ಅನ್ನೋದಾದ್ರೆ ಮಕ್ಕಳಲ್ಲಿ ಆ ಸಮಾನತೆ ಯಾಕೆ ಇರಲಿಕ್ಕೆ ಕಾಂಗ್ರೆಸ್ ಬಿಡ್ತಾ ಇಲ್ಲ ಅನ್ನುವಂಥದ್ದು ಪಿಯವರ ಪ್ರಶ್ನೆ ಸಿ ಇಟ್ ಇಸ್ ನಾಟ್ ಲೈಕ್ ದಟ್ ಇಷ್ಟು ವರ್ಷ ಅವರು ಹಾಕೊಂಡು ಬಂದಿದ್ದಾರೆ ನೀವು ನೋಡಿದಿರಿ ನೀವು ನೀವು ತೋರಿಸಿದ್ರಿ ಸಡನ್ನಾಗಿ ಎಲೆಕ್ಷನ್ ಟೈಮಲ್ಲಿ ಹೋದ್ಸತಿ ಇದು ರೇಕಪ್ ಆಗಿರ್ತಕ್ಕಂಥದ್ದು ವಿಚಾರಗಳು ಯಾವುದೇ ಥರದ ಕಾನೂನು ಇರಲಿಲ್ಲ ಹಾಗೆ ಅದನ್ನು ಆ ರೀತಿನ ಪಬ್ಲಿಕ್ ಡೊಮೈನಲ್ಲಿ ಚರ್ಚೆ ಮಾಡಿ ಇವತ್ತು ಮತ್ತೆ ಅದನ್ನು ಚರ್ಚೆ ಮಾಡೋಕ್ಕೆ ಬಿತ್ತು ನಾವು ಈಗ ಪುಸ್ತಕ ಪರಿಷ್ಕರಣೆ ಮಾಡಿದ್ದೀವಿ ಪರಿಷ್ಕರಣೆ ಏನು ಮಾಡಿದೆ ನಾನು ಮುಂಚೆ ಏನಿತ್ತು ಅದನ್ನೇ ಇಟ್ಟಿದ್ದು ಸೊ ಇದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮುಂಚೆ ಏನಿತ್ತು ಆಚಾರ ವಿಚಾರಗಳು ಅದು ಇರಲಿ ಅಂತ ಹೇಳಿ ಆ ವಿಚಾರದಲ್ಲಿ ಅವರು ಐ ತಿಂಕ್ ಈ ಸ್ಟ್ಯಾಂಡಿಂಗ್ ಬಾಯ್ ಆ ಥರ ವಿಚಾರಗಳಲ್ಲಿ ಈ ಸ್ಟ್ಯಾಂಡಿಂಗ್ ಬಾಯ್ ಸ್ವಲ್ಪ ಸೂಕ್ಷ್ಮವಾಗಿರ್ತದೆ ವಿಚಾರಗಳು ಚರ್ಚೆ ಮಾಡಿ ಮಾತಾಡ್ತಕ್ಕಂಥದ್ದು ವಿಚಾರವನ್ನು ನಾನು ಸರ್ ಹೈಕೋರ್ಟಲ್ಲಿ ಹೈಕೋರ್ಟಲ್ಲಿ ವಿಚಾರ ಬಂದಾಗ ಕೇಸರಿ ಶಾಲ್ ಇರ್ಬೋದು ಹಿಜಾಬ್ ಇರ್ಬೋದು ಎರಡನ್ನೂ ಹಾಕಬಾರ್ದು ವಸ್ತ್ರ ಸಂಹಿತೆಯನ್ನಷ್ಟೇ ಕಾಪಾಡಿಕೊಳ್ಳಬೇಕು ಅನ್ನೋದನ್ನ ಕೋರ್ಟ್ ಹೇಳಿತ್ತು ಅನಂತರ ಸುಪ್ರೀಂ ಕೋರ್ಟ್ಗೆ ಹೋಗಿರ್ಬೋದು ವಿಚಾರ ಆದರೆ ಎಲ್ಲರೂ ಸಮಾನರು ಒಂದೇ ರೀತಿ ಇರಬೇಕು ಯೂನಿಫಾರ್ಮ್ ಮೇಲೆ ಇನ್ನೊಂದು ಬೇಡ ಅನ್ನುವಂಥದ್ದು ಬಂದಿತ್ತು ಸರ್ ಆದರೆ ಅದನ್ನು ಉಲ್ಲಂಘಿಸ್ದಂಗಲ್ಲವ ಸರ್ ಅಕಸ್ಮಾತ್ ಈ ಕ್ರಮ ತಗೊಂಡು ಅಲ್ಲ ಕಾನೂನಿನ ಇತಿಮಿತಿಯಲ್ಲಿ ನೋಡಿಕೊಂಡು ನಾವು ತೀರ್ಮಾನಗಳನ್ನು ತಗೊಳ್ತೀವಿ ನಾನು ಅದು ನಾನು ಇದ್ರ ಬಗ್ಗೆ ಡಿಸಿಷನ್ ತೊಗೊಳಕ್ಕೆ ಹೇಳಿದ್ದೀನಿ ಅಂತ ಹೇಳಿದ್ದಾರೆ ಡಿಸಿಷನ್ ತೊಗೊಳೋದು ಹೆಂಗೆ ತಗೊಳ್ತೀವಿ ನಾವು ಇದು ಕಾನೂನು ವ್ಯಾಪ್ತಿಯಲ್ಲಿ ಯಾವ ಸಂದರ್ಭದಲ್ಲಿದೆ ಎಲ್ಲಿದೆ ಯಾವ ಹಂತದಲ್ಲಿದೆ ಇದು ತೊಗೊಳ್ಬೋದಾ ಇಲ್ಲ ಕಾಯಬೇಕಾ ಕಾನೂನಲ್ಲಿ ಫೈಟ್ ಮಾಡಬೇಕಾ ಇಲ್ಲ ನಮಗೆ ಫ್ರೀಡಮ್ ಇದೆಯಾ ನಾಳೆನೇ ಕಾನೂನು ಮಾಡೋದಕ್ಕೆ ಅಂಥೇಳಿ ನೋಡಿಕೊಂಡು ಮಾಡ್ತಕ್ಕಂಥದ್ದು ಅವರು ಹೇಳಿದ್ದಾರೆ ಅದನ್ನು ಮುಂದೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಡೈರೆಕ್ಷನ್ ಮೇಲೆ ನಾವು ಹೇಳ್ತೀವಿ ಸರ್ ಸುಪ್ರೀಂ ಕೋರ್ಟ್ನಲ್ಲಿ ಭಿನ್ನವಾದ ತೀರ್ಪು ಬಂತು ಅನ್ನೋ ಕಾರಣಕ್ಕೆ ತ್ರೀ ಬೆಂಚ್ಗೆ ಕನ್ಸ್ಟ್ರೂಕ್ಟ್ ಮಾಡಬೇಕು ಅನ್ನೋಂಥದ್ದಕ್ಕೆ ಒಂದು ಒಂದು ತೀರ್ಮಾನ ಆಗಿದೆ ಆ ಹಂತದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂಥ ಹಂತದಲ್ಲಿ ಸರ್ಕಾರಕ್ಕೆ ಅದನ್ನ ವಿಡ್ರಾ ಮಾಡುವಂಥ ಪವರ್ ಇರುತ್ತೆ ಅಂತ ಅಲ್ಲ ನನಗೆ ಗೊತ್ತಿಲ್ಲ ಅದನ್ನ ಕಾನೂನಿನ ತಜ್ಞರು ಹೇಳಬೇಕಾಗುತ್ತೆ ನಾನು ಐ ಆಮ್ ನಾಟ್ ಎ ಲಾಯರ್ ನನಗೆ ಅದು ಅಷ್ಟೊಂದು ಗೊತ್ತಿಲ್ಲ ಅಡ್ವೊಕೇಟ್ ಜನರಲ್ಗೆ ಕೂತ್ಕೊಂಡು ಅವ್ರು ಟೀಮ್ ಜೊತೆಗೆ ಮಾತಾಡಿಕೊಂಡು ಮಾಡಬೇಕಾಗತ್ತೆ ನನ್ನ ಇಲಾಖೆ ಯಾವಾಗಲೂ ಇಟ್ ಇಸ್ ಕನೆಕ್ಟೆಡ್ ಟು ಲಾಡವದರ್ ಇಲಾಖೆಗಳು ಎಲ್ಲ ಇಲಾಖೆ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಕಾನೂನು ಇಲಾಖೆ ಸೂಕ್ಷ್ಮವಾಗಿ ನಾವು ಅವ್ರ ಜೊತೆ ತೊಗೊಳ್ಬೇಕಾಗತ್ತೆ ನೋಡೋಣ ಎಲ್ಲ ಒಂದು ಕಡೆ ಇವತ್ತಿಂದಲೇ ಅಥವಾ ಸೋಮವಾರದಿಂದಲೇ ಈ ಗೊಂದಲ ಶುರು ಆಗ್ಬೋದು ಹಾಕೊಂಡು ಬರಬೇಕು ಅಂತ ಹಾಕೋ ಬರುವಂಥವ್ರು ಇಲ್ಲಪ್ಪ ಪರ್ಮಿಷನ್ ಇಲ್ಲ ಕೋರ್ಟ್ ಹೇಳಿದೆ ವಸ್ತ್ರ ಸಮೇತ ಏನೋ ಕಾಪಾಡಿಕೊಳ್ಳಿ ಒಂದು ರೀತಿಯ ವಿವಾದ ಮಕ್ಕಳಲ್ಲಿ ಶಾಲೆಯಲ್ಲಿ ಶುರು ಆಗುತ್ತೆ ಅಂತ ಅನಿಸ್ತಾ ಇಲ್ವಾ ಈಗ ಅದನ್ನ ಬೇಕಾದ್ರೆ ನಾನು ಚೆಕ್ ಮಾಡಿ ಇವತ್ತು ಹೇಳ್ಬೋದು ನಿನ್ನೆ ನೈಟ್ ಮನೆ ಮುಖ್ಯಮಂತ್ರಿಗಳು ಹೇಳಿರೋದ್ರಿಂದ ಅದನ್ನ ಕರೆಕ್ಟಾಗಿ ಡೈರೆಕ್ಷನ್ಸ್ನ ನಾನು ಶಿಕ್ಷಣ ಇಲಾಖೆ ವತಿಯಿಂದ ನಾವು ಏನು ಡೈರೆಕ್ಷನ್ ಕೊಡ್ತಾ ಇದ್ದೀವಿ ನಂಗೆ ಗೊತ್ತಿಲ್ಲ ಈಗ ನಾನು ನೋಡ್ಬೇಕು ಕಾನೂನಿನ ನೀವು ಕೇಳೋ ಪ್ರಶ್ನೆಗೆ ಹಾ ಕಾನೂನಿನ ಒಂದು ತೊಡಕು ಏನಾರು ಇತ್ತು ಅಂದರೆ ಅವ್ರು ಅದರಲ್ಲ ಏನಾದ್ರೂ ಗೊಂದಲ ಇತ್ತು ಅಂತ ಹೇಳಿದರೆ ಭಾಳ ಇದನ್ನು ಏನಂದರೆ ಸಿ ಇದು ಸೆನ್ಸಿಟಿವ್ ನಾನು ಇಲ್ಲ ಅಂತ ಹೇಳಲ್ಲ ಇದನ್ನು ಭಾಳ ಪೊಲಿಟಿಸೈಸ್ ಮಾಡಿಕೊಂಡು ನಮಗಂತೂ ಅವಶ್ಯಕತೆ ಇಲ್ಲ ಬಿ ಜೆ ಪಿಯವರು ಕೂಡ ಅದನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಅವರಂತೂ ಸಕ್ಸಸ್ ಆಗಲ್ಲ ಅದೆಲ್ಲ ಬಿಟ್ಟು ಬಿಡಬೇಕಾಗತ್ತೆ ಯಾಕೆಂದ್ರೆ ಅವ್ರನ್ನೆಲ್ಲ ಕೂರಿಸಿದ್ದಾರೆ ಜನರು ಮುಂಚೆ ಇದನ್ನು ಹೇಳ್ಕೊಂಡೆ ಹಿಂಗೆ ಮಾಡ್ಕೊಂಡೆ ಅವ್ರನ್ನ ಅಲ್ಲಿ ಮೂಲೆಯಲ್ಲಿ ಕೂರಿಸಿರೋದು ಇದು ಬಿಡಬೇಕಾಗ್ತದೆ ಆದರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಗೊಂದಲ ಏನಾದರೂ ಏನು ಮಾಡಬೇಕು ಅಂತ ಹೇಳಿತ್ತು ಅಂದರೆ ಅಂದ್ರೆ ಇಲಾಖೆ ಜೊತೆಗೆ ಪಾರ್ಲಲ್ಲಿ ನಾವು ಕಾನೂನಿನ ಇತಿಮಿತಿಯಲ್ಲಿ ಏನಾಗಿದೆ ನೋಡಿಕೊಂಡು ಮಾಡೋಣ ನಮ್ಮ ಇದೆ ಸರ್ ಎಲ್ಲೋ ಒಂದು ಕಡೆ ಎಲ್ಲವೂ ಒಂದು ಹಂತದಲ್ಲಿ ಇದ್ದಾಗ ಮತ್ತು ಕೋರ್ಟಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ವಿವಾದದ ಜೇನುಗೂಡಿಗೆ ಕಲ್ಲು ಹೊಡೆಯುವ ಕೆಲಸ ಮಾಡ್ತಾ ಇಲ್ಲ ಸಿ ವಿವಾದ್ ಈಗ ವಿರೋಧ ಪಕ್ಷದವರು ಎತ್ತಿದಾಗ ಎಲ್ಲದೂ ಆಗ್ಬಿಡುತ್ತೆ ತೀರ್ಮಾನ ಮಾಡೋರು ಯಾರು ಅಲ್ಲಿರೋ ಪುಣ್ಯಾತ್ಮರು ಮತದಾರರು ಅವ್ರು ಮಾಡ್ತಾರೆ ಅವ್ರು ಒಳ್ಳೆ ತೀರ್ಮಾನ ತಗೊಂಡು ಯಾಕೆಂದರೆ ಲೀಗಲಿ ಆಗಲ್ಲ ಅಂತ ಏನಾದರೂ ನಿರ್ಧಾರ ಪ್ರಕಟಿಸಕ್ಕೆ ಆಗದೇ ಇದ್ದರೆ ಸುಮ್ಮನೆ ಮುಖ್ಯಮಂತ್ರಿಗಳೊಂದು ವಿವಾದವನ್ನು ಹುಟ್ಟೆ ಹಾಕಿದ್ರೆ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷ ಈ ಈ ಅವಶ್ಯಕತೆ ಇಲ್ಲ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇದೆ ಸರ್ವ ಜನಾಂಗ ಅಂದರೆ ಜಾತಿ ಧರ್ಮ ಎಲ್ಲದಕ್ಕೂ ಕೂಡ ಶಾಂತಿ ತೋಟ ಅಂತ ಹೇಳಿ ಮಾಡಿಕೊಂಡು ನಾವು ಮಾಡಿ ಸರ್ವ ಜನಾಂಗದ ಸರ್ವ ಸಮಾನವಾದ ಯೂನಿಫಾರ್ಮ್ ಮೇಲೆ ಮತ್ತೊಂದು ಯಾಕೆ ಅನ್ನೋದನ್ನೇ ಅವರು ಹಂಗಾರೆ ಧರ್ಮನು ಸರ್ವ ಯೂನಿಫಾರ್ಮಿಟಿ ಅಂತ ಹೇಳಿ ಬರಲ್ವಾ دharma برتدی سکول برتدی ಆಚಾರ ವಿಚಾರಗಳು ಬರ್ತವೆ ಅದರಲ್ಲೂ ನೋಡ್ಬೇಕಾಗುತ್ತೆ ಬ್ಯಾಲೆನ್ಸಿಂಗ್ ಮಾಡ್ಬೇಕಾದ್ರೆ ಎಲ್ಲದನ್ನು ಮಾಡಬೇಕಾಗ್ತದೆ ಅದನ್ನ ಇಲ್ಲ ಅಂತ ಹೇಳಲ್ಲ ಸದ್ಯಕ್ಕೆ ಸ್ಕೂಲ್ಗಳಿಗೆ ಯಾವುದೇ ಡೈರೆಕ್ಷನ್ಸ್ ಇಲ್ಲಲ್ಲ ಸರ್ ತಮ್ಮ ಕಡೆ ಇಲ್ಲಿ ಈಗ ಬೆಳಗ್ಗೆ ಆಗಿದೆ ಈಗ ನೋಡಲ್ಲ ಅದೇನು ಅಂತ ನೋಡಿ ಹೇಳ್ತೀವಿ ಇದು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಹೇಳ್ತಾ ಇರುವಂತ ಮಾತು ಅಂದ್ರೆ ಸ್ಕೂಲ್ಗಳಿಗೆ ಡೈರೆಕ್ಷನ್ ಕೊಡೋ ವಿಚಾರದಲ್ಲೂ ಕೂಡ ಕಾನೂನಿನ ಸಲಹೆಯನ್ನು ಪಡೆದೇ ತೀರ್ಮಾನ ಮಾಡ್ತೀವಿ ಆದ್ರೆ ಗೊಂದಲ ಆಗೋದಿದ್ರೆ ಬಟ್ ಏನೇ ಮುಖ್ಯಮಂತ್ರಿಗಳು ಹೇಳಿದ ಹೊರತಾಗಿಯೂ ಕೂಡ ಕಾನೂನು ಏನೇನಂತೆ ಅದರಂತೆ ಕ್ರಮ ಕೈಗೊಳ್ತೀವಿ ಅನ್ನೋದು ಸಚಿವರ ಮಾತು ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಸುಖೇಶ್ ಪಬ್ಲಿಕ್ ಟಿವಿ ಬೆಂಗಳೂರು